ವೀಕ್ಷಕರೇ, ತುಮಕೂರು ಎಂಎಲ್ಸಿ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಎಂಎಲ್ಸಿ ಚುನಾವಣೆ ದಿನಾಂಕ ಘೋಷಣೆ ಆದಾಗಲಿಂದಲೂ ಕೂಡ ರಾಜಣ್ಣ ರಾಜೇಂದ್ರ ಅವರ ವರ್ಚಸ್ಸು ಕೂಡ ಅಷ್ಟೇ ಜಾಸ್ತಿ ಆಗಿದೆ. ಗೆದ್ದೇ ಗೆಲ್ಲುವ ನಿರೀಕ್ಷೆಯಲ್ಲಿ ಜನಗಳು ಕೂಡ ರಾಜೇಂದ್ರ ರಾಜಣ್ಣರವರ ಒಂದು ಕಾರ್ಯವೈಖರಿಗೆ ಸಲಾಂ ಹೊಡೆದಿದ್ದಾರೆ. ಬನ್ನಿ, ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ರಾಜಣ್ಣ ರಾಜೇಂದ್ರ ಅವರು ಎಂಎಲ್ಸಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಅನ್ನೋ ಒಂದು ದಿನಗಳಿಂದಲೂ ಕೂಡ ನಿಮ್ಮ ವರ್ಚಸ್ಸು ಹಾಗೆ ಇದೆ. ಗೆದ್ದೇ ಗೆಲ್ಲುವ ನಿರೀಕ್ಷೆಯಲ್ಲಿ ಒಂದು ಅಬ್ಬರದ ಪ್ರಚಾರವೂ ಕೂಡ ನಡೀತಾ ಇದೆ. ಹೇಗಿದೆ ಸರ್ ವಾತಾವರಣ? ಇವತ್ತು ನಮ್ಮ ಜಿಲ್ಲೆ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮತ್ತು ಜಯಚಂದ್ರ ಸಾಹೇಬರು ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಇವತ್ತು ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಬೇಕು ಅಂತ ದೃಷ್ಟಿಯಲ್ಲಿ ಇವತ್ತು ನಾವು ಕಳೆದ 4-5 ದಿನದಿಂದ 9 ಕ್ಷೇತ್ರಗಳ 9 ತಾಲೂಕನ ನಾವು ಅಲ್ಲೇ ಪ್ರಚಾರ ಮಾಡಿರುವಂಥದ್ದು ಮತ್ತು ಪ್ರತಿ ತಾಲೂಕಿನಲ್ಲಿ ಇವತ್ತು ಹೆಚ್ಚು ಗ್ರಾಮ ಪಂಚಾಯತಿ ಸದಸ್ಯರುಗಳು ಇವತ್ತು ಅವರೇ ಬಂದು ಮತ್ತು ಹೆಚ್ಚು ಜನ ಬೆಂಬಲವನ್ನು ಸೂಚಿಸ್ತಾ ಇರುವಂಥದ್ದು ನಾವೆಲ್ಲ ನೋಡಿದ್ರೆ ಇವತ್ತೆಲ್ಲ ಒಂದು ಕಡೆ ನಮಗನ್ಸುತ್ತೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಈ ಬಾರಿ ಕಳೆದ ಬಾರಿ ನಾವು ಕಾರಣಾಂತರಗಳಿಂದ ಸೋತಿದ್ದು ಆದರೆ ಈ ಬಾರಿ ನಾವು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಹೆಚ್ಚಿದೆ ನನಗೆ. ಈ ಒಂದು ಪಕ್ಷಗಳನ್ನು ಮಣಿಸಿ ಅಂದರೆ ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆದಂಥ ನೀವು ಗೆಲ್ಲೋದಕ್ಕೆ ಏನು ಕಾರಣ ಆಗ್ಬೋದು ಸರ್? ಇವತ್ತು ನಾನು ಜಿಲ್ಲೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿಲ್ಲೆಯವನೇ ಮತ್ತು ಅನಿಲ್ ಇರ್ಬೋದು ಮತ್ತು ಲೋಕೇಶ್ ಏನು ಎರಡು ಪಕ್ಷದ ಅಭ್ಯರ್ಥಿಗಳಿದ್ದಾರೆ. ಅನಿಲ್ ನಮ್ಮ ಜಿಲ್ಲೆಯವನೇ ಆದ್ರೂ ನಮ್ಮ ಜಿಲ್ಲೆಗೇನು ಅವ್ರ ಕೊಡುಗೆ ಇಲ್ಲ. ಲೋಕೇಶ್ ಅವ್ರ ಪಕ್ಷದವರು ಯಾರು ಲೋಕೇಶ್ ಅನ್ನೋದು ನೋಡ್ದಲ್ಲೇ ಇರೋವಂಥದ್ದು. ಮತ್ತು ಇವತ್ತು ಇಬ್ಬರೂ ಪಕ್ಷದ ಎರಡೂ ಪಕ್ಷದ ಅಭ್ಯರ್ಥಿಗಳೇನಿದ್ದಾರೆ ಅವ್ರು ಇವತ್ತು ಜಿಲ್ಲೆಗೇನು ಕೊಡುಗೆ ಇಲ್ಲ. ಯಾವ್ಯಾವ ಪಂಚಾಯತಿ ಸದಸ್ಯರುಗಳು ಅವ್ರನ್ನ ನೋಡ್ದಲ್ಲೇ ಇರೋದು ಮತ್ತು ಮೇಲಾಗಿ ಅವ್ರ ಪಕ್ಷದವರು ಯಾರು ಅನ್ನೋದು ನೋಡಿಲ್ಲ. ನಾವು ನೀವು ಯಾರೂ ನೋಡಿಲ್ಲ ಅಂತ ಅನ್ಕೊತೀನಿ. ಇಬ್ಬರು ಪಕ್ಷದ ಎರಡೂ ಪಕ್ಷದ ಅಭ್ಯರ್ಥಿಗಳನ್ನ ನೀವುಗಳೂ ಅವ್ರು ನಾಮಿನೇಷನ್ ಮಾಡಿದಂಥ ದಿನದಲ್ಲೇ ನೀವೆಲ್ಲ ನೋಡಿರುವಂಥದ್ದು ಮತ್ತು ಜಿಲ್ಲೆ ಜನನೂ ಅವತ್ತು ಅವ್ರನ್ನ ನೋಡಿದ್ದು. ಆದ್ದರಿಂದ ಇವತ್ತು ಹೆಚ್ಚು ಸನ್ಮಾನ್ಯ ಇವತ್ತು ನಮ್ಮ ತಂದೆಯವರಾದಂಥ ರಾಜಣ್ಣವ್ರು ಮಾಡಿರೋವಂಥ ಕೆಲಸಗಳು ಮತ್ತು ನಾನು ಮಾಡಿರೋವಂಥ ಕೆಲಸಗಳು ಇವತ್ತು ಇಡೀ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ನಮಗೆ ಹೆಚ್ಚು ಬೆಂಬಲ ಇರುವಂಥದ್ದು. ಮತ್ತು ಜೊತೆಗೆ ಕಾಂಗ್ರೆಸ್ ಪಕ್ಷ ಸನ್ಮಾನ್ಯ ಸಿದ್ದರಾಮಯ್ಯವರು ಏನು 5 ವರ್ಷ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಮಾಡಿದೆ ಅನ್ನೋದು ಜನಗಳಿಗೆ ಭಾಳಷ್ಟು ಒಂದು ವಿಶ್ವಾಸ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷನ ಕೈ ಹಿಡಿತಾರೆ ಅನ್ನೋವಂಥದ್ದು. ಸರ್, ಈಗ ಜಿಲ್ಲೆಯ ನಾಯಕರುಗಳಾಗಿರ್ಬೋದು, ಜಿ ಪರಮೇಶ್ವರ್ ಆಗಿರ್ಬೋದು, ಟಿ ಬಿ ಜಯಚಂದ್ರ ಆಗಿರ್ಬೋದು, ಇವರೆಲ್ಲರೂ ಕೂಡ ನಿಮ್ಮ ಜೊತೆಯಲ್ಲಿ ಅಭ್ಯರ್ಥ ಪ್ರಚಾರಕ್ಕೆ ಒಂದು ಕೈ ಜೋಡಿಸಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ವರದ ಮನೆ ಆಗಿದೆ ಅಂತ ಒಂದು ಅಪಪ್ರಚಾರ ಬೀಳಿಸ್ತಾ ಇರೋದು. ಅಪಪ್ರಚಾರ ಚುನಾವಣೆ ಟೈಮಲ್ಲಿ ಮಾಡೇ ಮಾಡ್ತಾರೆ ಅಪಪ್ರಚಾರ. ಈಗ ಅವರು ಸುಮ್ಮನೆ ನಮ್ಮ ಬಗ್ಗೆ ಹೇಳ್ತಾರಪ್ಪ, ಅವ್ರ ಬಗ್ಗೆನೇ ನಾನು ಹೇಳ್ತೀನಿ. ಇವತ್ತು ಅವರೆಲ್ಲ ಪತ್ರಿಕಾಗೋಷ್ಠಿಗಳು ಮಾಡ್ತಾ ಇದ್ದಾರೆ, ಅವರು ಸಭೆಗಳು ಮಾಡ್ತಾ ಇದ್ದಾರೆ, ಅಲ್ಲಿ ಎಷ್ಟು ಜನ ಸೇರ್ತಾ ಇದ್ದಾರೆ ಅದನ್ನು ನಾವು ಯೋಚನೆ ಮಾಡಬೇಕು. ಗ್ರಾಮ ಪಂಚಾಯತಿ ಸದಸ್ಯರುಗಳು ಅವ್ರು ಮಾಡುವಂಥ ಸಭೆಗಳಲ್ಲಿ ಎಷ್ಟು ಜನ ಸೇರಿ, ಈಗ ನಮ್ಮ ತಾಲೂಕಲ್ಲಿ ಮಾಡಿದ್ರು, ಮಾಜಿ ಪ್ರಧಾನಮಂತ್ರಿಗಳು ಬಂದರು, 36 ಜನ ಗ್ರಾಮ ಪಂಚಾಯತಿಯವರು ಸದಸ್ಯರು ಸೇರಿ ಅವತ್ತೇ ನಾನು ಒಂದು ಸಭೆ ಮಾಡಿದ್ದೆ. ಅವ್ರು ಮಾಡುವಂಥ ಟೈಮಲ್ಲೇ ನಾನು ಒಂದು ಜನಾಂಗದ ಒಂದು ಸಭೆ ಮಾಡಿದ್ದೆ, 110 ಜನ ಸೇರಿದರು ದೇವೇಗೌಡರು ಬಂದಂಥ ಸಮಯದಲ್ಲೇ. ಅದರಿಂದ ಇವತ್ತು ಅವ್ರ ಪಕ್ಷಗಳು ಮಾಡ್ತಾ ಇರೋವಂಥದ್ದು ನಾವು ಮಾಡ್ತಾ ಇರೋವಂಥದ್ದಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ. ಅದರಿಂದ ಬೆಂಬಲ ಸ್ವಲ್ಪ ನಮ್ಮ ಮೇಲೆ ಭಾಳಷ್ಟು ಇದೆ ಅಂತ ಅಂದ್ಕೊಂಡಿದ್ದೀನಿ. ಸರ್, ಈಗ ಕೆ ಎನ್ ರಾಜಣ್ಣರವರು ದೇವೇಗೌಡ ಸೋಲಿಗೆ ಕಾರಣ ಆಗಿದೆ ಅಂತ ಒಂದು ಅಂಶದಲ್ಲಿ ಹೇಳುವಂಥದ್ದು, ಇನ್ನೊಂದು ಕಡೆ ಕೆ ಎನ್ ರಾಜಣ್ಣರವರ ಓಟು ಯಾರಿಗೆ ಹಾಕ್ತಾರೆ ಅದು ಬಿಜೆಪಿಗೆ ಬಿ ಟೀಮ್ ಇದ್ದಂಗೆ, ಅಂದರೆ ಕಾಂಗ್ರೆಸ್ಗೆ ಬಿಜೆಪಿ ಬಿ ಟೀಮ್ ಇದ್ದಂಗೆ ಅಂತ ಒಂದು JDSನವರ ಆರೋಪ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ರಾಮಾಂತರ ಶಾಸಕರು ಯಾವ ಪಕ್ಷ ಇವತ್ತು ಹೆಚ್ಚು ಮಾತಾಡ್ತಾ ಇದ್ದಾರೆ, ಸೋಲ್ಸಿದ್ರು ರಾಜಣ್ಣವರು ಅವ್ರ ಮಗ ಅಂತ, ಅವ್ರ ಅವ್ರು ಯಾವ ಪಕ್ಷದಲ್ಲಿ ಗೆದ್ದಿರೋವಂಥದ್ದು? ದೇವೇಗೌಡರ ಯಾವ ಪಕ್ಷ? ಅಲ್ಲಿ ಯಾರು ಚುನಾವಣೆ ಯಾರು ಲೀಡ್ ಬಂತಲ್ಲಿ ಲೋಕಸಭೆಯಲ್ಲಿ? 8,000 BJP ಲೀಡ್ ಬಂತು. ಇವ್ರು ಯಾರಿಗೆ ಮಾಡಿದ್ರು? ಮತ್ತೆ ಸುಮ್ಮನೆ ಭಾಷಣ ಮಾಡ್ಬೋದು, ಹೇಳ್ಬೋದು, ಮೈಕ್ ಸಿಗ್ತಿದ್ದಂಗೆ ಜನ ಇದ್ದಾಗ ನಾನು ಅದು ಇದು ವೀರಾವೇಶವಾಗಿ ಮಾತಾಡ್ಬೋದು, ಆದರೆ ಕಾರ್ಯರೂಪಕ್ಕೆ ತರೋದಿದೆಯಲ್ಲ ಅದು ಭಾಳ ಕೆಲಸ. ನಮಗಿರೋದು ಒಂದು ಓಟು, ರಾಜಣ್ಣವ್ರಿಗಿರೋದು ಒಂದು ಓಟು. 2015ರಲ್ಲಿ 1,800 ಮತ ಬಿತ್ತು BJPಗೆ, 2019ರಲ್ಲಿ 74,000 ಹೇಗಾಯಿತು? ಏನು ಅವೇನು ಎಲ್ಲರ ಮೇಲೂ ಹೋಗಿ ಕೈ ಇಟ್ಬಿಟ್ಟು ಓಟ್ ಹಾಕ್ಲೇಬೇಕು ಅಂತ ಯಾರು ಹೇಳಿದ್ರೆ, ಅಥವಾ ರಾಜಣ್ಣವ್ರು ಎಲ್ಲರೂ ಭಾಷಣದಲ್ಲಿ ಹೇಳಿದ್ರೆ, ಅಥವಾ ನಾನು ಎಲ್ಲರೂ ಹೇಳಿದ್ನ? ಸುಮ್ಮನೆ ಅಪಪ್ರಚಾರ ಮಾಡಬೇಕು, ಅವ್ರು ಮಾಡಿರೋ ಅಂಥ ತಪ್ಪನ್ನ ಮುಚ್ಚಾಕೋಕ್ಕೆ ನಮ್ಮ ಮೇಲೆ ಆಗ್ತಾಯಿದ್ದಾರೆ ಅಷ್ಟೇ.
ಕೊನೆಯದಾಗಿ ಕಾಂಗ್ರೆಸ್ ಹಾಗಾದ್ರೆ ಬಿಜೆಪಿ ಬಿ ಟೀಮ್ ಅಲ್ಲ ಕಾಂಗ್ರೆಸ್ ಬಿಜೆಪಿ ಬಿ ಟೀಮ್ ಅಂತ ಯಾರು ಹೇಳಿದ್ರು ಇವ್ರು ವಿರೋಧದ ಇವ್ರು ಹೇಳ್ತಾ ಇರಬೇಕು ಇವರೇ ಬಿ ಟೀಮ್ ಅದಕ್ಕೆ 18ರಲ್ಲಿ ಜೊತೆಗೆ ಮಾಡಿದ್ರು 18ರಲ್ಲಿ ವಿಧಿ ಇಲ್ಲದೆ ನಮ್ಮ ಜೊತೆ ನಾವೇ ಹೋಗಿ ಅವ್ರನ್ನ ಆಯ್ತಪ್ಪ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು 19ರಲ್ಲಿ ಸಮಿಶ್ರ ಮಾಡ್ಕೊಂಡಿದ್ದು ಲೋಕಸಭೆಯಲ್ಲಿ ನಾ ಬರೀ ಒಂದು ಸೀಟ್ ಗೆದ್ದು ಈಗ ಮೊನ್ನೆ ಎಲ್ಲ ಬೈ ಎಲೆಕ್ಷನ್ಗಳಲ್ಲಿ ನಮಗೆ ಯಾರನ್ನ ಒಬ್ಬ ಮುಸ್ಲಿಂ ಕಾಂಗ್ರೆಸ್ ಪಕ್ಷನ ಸೋಲಿಸಬೇಕು ಮತ ವಿಭಜನೆ ಆಗಬೇಕು ಅಂತ ಮುಸ್ಲಿಂ ಕ್ಷೇತ್ರ ಆ ಜೆಡಿಎಸ್ ಅವರು ಮುಸ್ಲಿಮ್ಸ್ ಅವರು ಕೊಡುವಂಥದ್ದು ಆದರೆ ಇವತ್ತು ಏನಾಯ್ತು ಪರಿಸ್ಥಿತಿ ಯಾವತ್ತಿದ್ರೂ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಜೆ ಡಿ ಎಸ್ ಬಿ ಜೆ ಪಿಗೆ ಬಿ ಟಿ ಮೇ ಸರ್ ಈಗ ಕೊನೆಯದಾಗಿ ಒಂದು ಅಂಶ ನೀವು ಅಂದರೆ ಈಗ ಎಲ್ಲ ಕಡೆ ತಾಲೂಕಿನಾದ್ಯಂತ ಪ್ರಚಾರ ಮಾಡ್ತಾ ಇದ್ದೀರಾ ತಾಲೂಕಿನಾದ್ಯಂತ ಒಂದು ಅದ್ಭುತವಾದಂಥ ಒಂದು ಅಬ್ಬರದ ಪ್ರಚಾರ ನಿಮ್ಮ ಕೊಡುಗೆಯೂ ಕೂಡ ಜಿಲ್ಲೆಗೆ ಸಾಕಷ್ಟು ಇದೆ ಇದರಲ್ಲಿ 14ನೇ ತಾರೀಕು ರಿಸಲ್ಟ್ನಲ್ಲಿ ಎಷ್ಟು ಮತಗಳಿಂದ ಗೆಲ್ಬೋದು ಸರ್ ರಾಜಣ್ಣ ರಾಜೇಂದ್ರ ಮತ ಅಂತ ಇದರಲ್ಲಿ ಎಷ್ಟು ಅಂತ ನಾನು ಹೇಳಕ್ಕೆ ಬರೋದಿಲ್ಲ ಆದರೆ ಇವತ್ತು ಕಾಂಗ್ರೆಸ್ ಪಕ್ಷ ತುಮಕೂರು ವಿಧಾನ ಪರಿಷತ್ತಲ್ಲಿ ಗೆಲ್ಲುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದು ರಾಜೇಂದ್ರ ರಾಜಣ್ಣರವರ ಮಾತಾಡಿತ್ತು ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮುಕ್ ಟಿವಿ ತುಮಕೂರು